ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾಪ್ತಿಕೋಟೆನ್, ಮಂಗಳೂರು 5ನೇ ತರಗತಿಯ ವಿದ್ಯಾರ್ಥಿ. ನಿಮ್ಗೆಲ್ಲರಿಗೂ ಕಥೆಯಿಂದ ತುಂಬಾ ಇಷ್ಟ ಅಲ್ವಾ? ನಾನು ನಿಮ್ಗೆ ನೀತಿ ಕಥೆಯನ್ನ ಹೇಳ್ತೀನಿ. ಆ ನೀತಿ ಕಥೆಯ ಹೆಸರು ಶ್ರಮಕ್ಕೆ ತಕ್ಕ ಪ್ರತಿಫಲ. ಒಂದೂರಲ್ಲಿ ಒಂದು ಪುಟ್ಟ ಪ್ರಾಥಮಿಕ ಶಾಲೆ ಇತ್ತು. ಅಲ್ಲಿ ಶಂಕರಪ್ಪ ಎಂಬ ಮೇಷ್ಟ್ರಿದ್ರು. ಅವರಿಗೆ ರಾಮ ಎಂಬ ಮಗನೂ ಇದ್ದ. ಶಂಕರಪ್ಪ ಮೇಷ್ಟ್ರಿಗೆ ತನ್ನ ಶಾಲಾ ಮಕ್ಕಳೆಲ್ಲ ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕೆಂಬ ಆಸೆ, ಮತ್ತು ತನ್ನ ಮಗ ರಾಮನು ಕೂಡ ಕಷ್ಟಪಟ್ಟು ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂಬ ಕನಸು ಕೂಡಿತ್ತು. ಆದರೆ ರಾಮ ತನ್ನ ಅಪ್ಪನಿಗೆ ತದ್ವಿರುದ್ಧ. ಊರಿಗೆಲ್ಲ ಪಾಠ ಹೇಳಿಕೊಡೋ ಶಂಕರಪ್ಪ ಮೇಷ್ಟ್ರ ಮಗ ಶುದ್ಧ ಸೋಮಾರಿ ದಡ್ಡ ಎಂದು ಊರಿನ ಜನರೆಲ್ಲ ಆಡ್ಕೊಳ್ಳೋಕ್ಕೆ ಶುರು ಮಾಡಿದ್ದರು. ಇದನ್ನು ಕೇಳಿದ ಶಂಕರಪ್ಪ ಮೇಷ್ಟ್ರು ಬೇಸರಗೊಂಡು ಹತಾಶೆ ಮತ್ತು ಕೋಪದಿಂದ ರಾಮನನ್ನು ಚೆನ್ನಾಗಿ ಒದ್ದು ಬಡ್ದು ಗಂಟು ಮೂಟೆಯನ್ನು ಕಟ್ಟಿ, ಓದುದಾದ್ರೆ ಮಾತ್ರ ಈ ಮನೆಯಲ್ಲಿರು, ಇಲ್ಲಾಂದ್ರೆ ಹೋಗ್ತಾ ಇರು ಎಂದು ರಾಮನನ್ನ ಬೈದು ಮನೆಯಿಂದ ಹೊರಗಾಕಿದ್ರು. ಪಾಪ ರಾಮ ಆಯ್ತಾ ಆಯ್ತಾ ಒಂದು ದೇವಸ್ಥಾನದ ಬಳಿ ಬರ್ತಾನೆ. ಅಲ್ಲಿ ಜ್ಯೋತಿಷ್ಯರನ್ನು ಕಂಡು, ಸ್ವಾಮಿ, ನನಗೆ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ ಇದೆ, ನಾನೇನು ಮಾಡಲಿ, ನನ್ನ ಕೈ ನೋಡಿ ಹೇಳ್ತೀರಾ ಎಂದು ಕೇಳ್ತಾನೆ. ಆಗ ಜ್ಯೋತಿಷ್ಯರು, ಓಹೋ, ನಿನಗೆ ವಿದ್ವಾಂಸನಾಗಬೇಕೆಂಬ ಆಸೆ ಇದೆಯಲ್ವಾ? ನೀನು ದಿನದಲ್ಲಿ ಸಾವಿರಾರು ಬಾರಿ ದೇವರ ಜಪ ಮಾಡು, ಆಗ ನಿನ್ನ ಆಸೆ ಈಡೇರುತ್ತದೆ ಎಂದು ಸಲಹೆಯನ್ನು ಕೊಟ್ಟರು. ಅಂತೆಯೇ ರಾಮ ಊರಾಚೆ ಇರುವ ನದಿಯ ಬಳಿ ಮರದ ಕೆಳಗೆ ಕುಳಿತುಕೊಂಡು ದೇವರ ಜಪ ಮಾಡಲು ಪ್ರಾರಂಭಿಸಿದ್ದಾನೆ. ಇದನ್ನೆಲ್ಲ ಗಮನಿಸಿದ ಒಬ್ಬ ಊರಿನ ಹಿರಿಯರು ಬಾಲಕನ ಜಪದ ಕಾರಣವನ್ನು ತಿಳಿದು ಕರುಣೆಯಿಂದ, ಛೆ, ಈ ಹುಡುಗನನ್ನು ಹೀಗೆ ಬಿಟ್ಟರೆ ಇವನು ಹಾಳಾಗಿ ಹೋಗ್ತಾನೆ, ನಾನೇ ಏನಾದೇ ಇವನಿಗೆ ಬುದ್ಧಿ ಕಳಿಸಬೇಕು ಎಂದು ಅವನ ಹತ್ತಿರ ಬಂದು ಪಕ್ಕದಲ್ಲಿ ಕುಳಿತುಕೊಂಡು ದಡದಲ್ಲಿರುವ ಮರಳನ್ನು ಸ್ವಲ್ಪ ಸ್ವಲ್ಪವೇ ನದಿ ನೀರಿಗೆ ಎಸೆಯಲು ಪ್ರಾರಂಭಿಸ್ತಾನೆ. ಇದನ್ನೆಲ್ಲ ಗಮನಿಸಿದ ಕುತೂಹಲದಿಂದ ಗಮನಿಸಿದ ಬಾಲಕ, ಸ್ವಾಮಿ, ನೀವೇನು ಮಾಡ್ತಾ ಇದ್ದೀರಾ? ನೀವು ಯಾಕೆ ಮರಳನ್ನು ನದಿಗೆ ಎಸೆಯುತ್ತಿದ್ದೀರಾ ಎಂದು ಕೇಳ್ತಾನೆ. ಆಗ ಹಿರಿಯರು, ಮಗು, ನಾನು ನದಿಗೆ ಮರಳಿನಿಂದ ಒಂದು ಸೇತುವೆ ಕಟ್ಟಬೇಕು ಅಂತ ಇದ್ದೀನಿ ಎಂದರು. ಆಗ ರಾಮ, ಏನು ಮರಳಿನಿಂದ ಸೇತುವೆ, ಅದೇಗೆ ಸಾಧ್ಯ ಎಂದನು. ಆಗ ಹಿರಿಯರು, ಹೇಗೆ ಸಾಧ್ಯವಿಲ್ಲ ಮಗು, ಅಕ್ಷರಾಭ್ಯಾಸ ಮಾಡದೆ ಶಾಸ್ತ್ರ ಓದದೆ ನೀನು ವಿದ್ವಾಂಸನಾಗಲು ಸಾಧ್ಯವಿರುವಾಗ ನನಗೆ ಮರಳಿನಿಂದ ಸೇತುವೆ ಕಟ್ಟಲು ಸಾಧ್ಯವಿಲ್ಲವೆ ಎಂದು ಹೇಳಿದರು. ಹಿರಿಯರ ಈ ಮಾತಿನಿಂದ ರಾಮನಿಗೆ ಸತ್ಯದ ಅರಿವಾಯಿತು. ಅಕ್ಷರಾಭ್ಯಾಸ ಮಾಡದೆ, ಪುಸ್ತಕ ಓದದೆ ಕೇವಲ ಜಪದಿಂದ ವಿದ್ವಾಂಸನಾಗಲು ಸಾಧ್ಯವಿಲ್ಲ ಎಂಬುದು ಮನದಟ್ಟಾಯಿತು. ಮರುದಿನದಿಂದಲೇ ರಾಮ ಜಪ ಮಾಡುವುದನ್ನು ಬಿಟ್ಟು ಓದಿನ ಕಡೆಗೆ ಆಸಕ್ತಿ ಬೆಳೆಸಿದ. ನಂತರದ ದಿನದಲ್ಲಿ ಅವನೊಬ್ಬ ದೊಡ್ಡ ವಿದ್ವಾಂಸನಾದ. ಗೆಳೆಯರೇ, ಈ ಕಥೆಯ ನೀತಿ ಏನೆಂದರೆ, ಕಷ್ಟಪಡದೆ ಯಾವುದೇ ಸುಖ ಸಿಗುವುದಿಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಧನ್ಯವಾದಗಳು. ಶುಭ ದಿನ.